ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂವಿಕೆ ಕಾರ್ ಕೇರ್ ಸೆಂಟರ್, ಲಿಂಗಸುಗು ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್, ರಾಯಚೂರು. ಟೂ ಲೈಟ್, 1800 ಚದರ ಅಡಿ ಇರುವ ಮಳಿಗೆಯನ್ನು ಬಾಡಿಗೆಗೆ ನೀಡಲಾಗುವುದು. ವಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್. ಸೌರಭ್ ಡ್ರೈ ಫ್ರೂಟ್ಸ್ ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡುಗೆನೂ ರುಚಿಯಾಗೇ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್, 4500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ. ಅಮೋಕ್ ಎಜುಕೇಶನ್ಸ್ ಪ್ರಾಫಿಟ್ ಶೂ ಕಂಪನಿ, ರಾಯಚೂರ್ ಸ್ಟೇಷನ್ ರೋಡ್, ರಾಯಚೂರ್. ಗುರುದೇವ್ ಪ್ಲಾಟ್ಸ್. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆ, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಯಶಸ್ವಿ, ಸದಸ್ಯರ ಅವಿರೋಧ ಆಯ್ಕೆ. ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಗಳ ಡಿಪ್ಲೊಮೊ ಕೋರ್ಸ್ನ ಸರ್ಟಿಫಿಕೇಟ್ ವಿತರಣೆ. ಬೆಳೆಗಳಿಗೆ ರಾಸಾಯನಿಕ ಬಳಕೆ ಪ್ರಮಾಣ ಗಣನೀಯವಾಗಿದ್ದು ಉತ್ಪನ್ನಗಳ ಗುಣಮಟ್ಟ ಸಮಾಧಾನಕರವಾಗಿಲ್ಲ, ಡಾಕ್ಟರ್ ಬಿಎಂ ಚಿತ್ತಾಪುರ. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದಿಂದ ಅಕ್ಟೋಬರ್ 24 ಮಹರ್ಷಿ ವಾಲ್ಮೀಕಿ ಜಯಂತಿ, ರಘುವೀರ್ ನಾಯಕ್. ಕೆಐಡಿಬಿ ಮುಖ್ಯದ್ವಾರದ ಪಕ್ಕದಲ್ಲಿ ಧ್ವಜಕಟ್ಟೆ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮತ್ತು ಕನ್ನಡ ಅನುಷ್ಠಾನಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಲು ಜೈ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಯಶಸ್ವಿಯಾಗಿದ್ದು 5 ಸ್ಥಾಯಿ ಸಮಿತಿಗಳ ಪೈಕಿ 3 ಸ್ಥಾಯಿ ಸಮಿತಿಗಳ ಅಧ್ಯಕ್ಷ ಅಧಿಕಾರ ಪಡೆಯುವಲ್ಲಿ ಮೈತ್ರಿ ತಂತ್ರ ಯಶಸ್ವಿಗೊಂಡಿದೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ 5 ಸ್ಥಾಯಿ ಸಮಿತಿಗಳ ಪೈಕಿ 3 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಚುನಾವಣೆಗೂ ಮುನ್ನ ಜೆಡಿಎಸ್ನಿಂದ 2 ಹಾಗೂ ಕಾಂಗ್ರೆಸ್ನಿಂದ 1 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಸಾಮಾಜಿಕ ಸ್ಥಾಯಿ ಸಮಿತಿಗೆ ಬಸವನಗೌಡ ಆನೆಹೊಸೂರು, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಗೆ ಬಸವರಾಜೇಶ್ವರಿ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಗೆ ಕಾಸಿಂ ನಾಯಕ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಲಾಯಿತು. ಸರ್ 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 ಸರ್
ಸರ್ ಸ್ವಲ್ಪ ಹಿಂದೆ ಬರ್ತೀರಿ ಕಸಿಮಲ್ಲ ಈ ಕಡೆ ನೋಡಿ ಸರ್ ಸ್ವಲ್ಪ ಕಡೆ ಸ್ವಲ್ಪ ಕಸಿಮ ಸರ್ ನೋಡಿ ಸರ್ ಸರ್ ಕೈ ಮೇಲೆ ಮಾತಾಡಿ ಈ ಕಡೆ ಸರ್ ಒಂದು ನಿಮಿಷ ಅಣ್ಣ ಇಕ್ಕ ನೋಡ ಅಣ್ಣ ಒಂದು ನಿಮಿಷ ಈ ಸಂದರ್ಭದಲ್ಲಿ ಮಹಂತೇಶ್ ಪಾಟೀಲ್ ಅತನೂರು, ಪದ್ಮಾವತಿ ಎಂ ಈರಣ್ಣ, ಪವನ್ ಕುಮಾರ್ ಎಂ ಈರಣ್ಣ, ಪಿ ಯಲ್ಲಪ್ಪ, ಶಿವಶಂಕರ್ ವಕೀಲ್, ವಿರೂಪಾಕ್ಷಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೃಷಿ ಪರಿಕರ ಹಾಗೂ ರಾಸಾಯನಿಕ ಬಳಕೆ ಪ್ರಮಾಣ ಗಣನೀಯವಾಗಿದ್ದು ಉತ್ಪನ್ನಗಳ ಗುಣಮಟ್ಟ ಸಮಾಧಾನಕರವಾಗಿಲ್ಲ, ವಿಷಪೂರಿತವಾಗಿದೆ ಎಂದು, ನಮ್ಮ ಉತ್ಪನ್ನವನ್ನು ವಿವಿಧ ದೇಶಗಳು ಇಂದು ತಿರಸ್ಕರಿಸಿವೆ ಎಂದು ಕೃಷಿ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಬಿಎಂ ಚಿತ್ತಾಪುರ ಕಳವಳ ವ್ಯಕ್ತಪಡಿಸಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಕೃಷಿ ತಂತ್ರಜ್ಞರ ಸಂಸ್ಥೆ, ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಸುವರ್ಣ ಮಹೋತ್ಸವ ವರ್ಷ 2018 ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಗಳ 2017-18 ಡಿಪ್ಲೊಮೋ ಕೋರ್ಸ್ನ ಸರ್ಟಿಫಿಕೇಟ್ ವಿತರಣೆ ಹಾಗೂ ತರಬೇತಿ ತಂಡದ ಚಾಲನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಭಾರತ ದೇಶದಲ್ಲಿ ಇಂದು ಸುಮಾರು 253 ಮಿಲಿಯನ್ ಟನ್ ಆಹಾರೋತ್ಪಾದನೆ ಆಗುತ್ತಿದೆ, ಕೃಷಿ ವಿಸ್ತರಣೆಯಾಗಿದೆ, ಆದರೆ ಇತ್ತೀಚೆಗೆ ಉತ್ಪನ್ನ ಗುಣಮಟ್ಟ ಸಮಾಧಾನ ತಂದಿಲ್ಲ. ಬಾಸುಮತಿ ನಂತರ ನಮ್ಮ ಭಾಗದ ಸೋನಾ ಮಸೂರಿ ಅಕ್ಕಿ ಎರಡನೇ ಸ್ಥಾನದಲ್ಲಿದೆ. ವಿವಿಧ ದೇಶಗಳಿಗೆ ರಫ್ತಾಗುತ್ತಿದ್ದ ಸೋನಾ ಮಸೂರಿ ಮತ್ತು ಮೆಣಸಿನಕಾಯಿ ಇಂದು ರಾಸಾಯನಿಕ ಬಳಕೆ ಪ್ರಮಾಣ ಹೆಚ್ಚಾದ ಕಾರಣ ತಿರಸ್ಕಾರಗೊಂಡಿದೆ. ಮೆಣಸಿನಕಾಯಿ ಬೆಳೆಯಲ್ಲಿ ವಿಪರೀತ ರಾಸಾಯನಿಕ ಬಳಕೆ ಮಾಡಲಾಗುತ್ತಿದ್ದು ಗುಣಮಟ್ಟ ನಾಶವಾಗುತ್ತಿದೆ. ಉತ್ಪಾದನೆ ರಫ್ತಾಗದಿದ್ದರೆ ವಿಷಪೂರಿತ ಆಹಾರವನ್ನು ನಾವು ಸೇವಿಸಬೇಕಾಗುತ್ತದೆ.
ಈ ನಿಟ್ಟಿನಲ್ಲಿ ಕೃಷಿ ವಿಸ್ತರಣೆ ದೃಷ್ಟಿಯಿಂದ ತರಬೇತಿ ಪಡೆದಿರುವ ಕೃಷಿ ಪರಿಕರಗಳ ಮಾರಾಟಗಾರರು ಡೀಲರ್ಗಳನ್ನು ಮೊದಲ ಹಂತದ ಕೃಷಿ ಸಲಹೆಗಾರರೆಂದು ಸರ್ಕಾರ ಗುರುತಿಸಿದೆ. ರೈತರನ್ನು ತಲುಪಿ ಅವರಲ್ಲಿ ರಾಸಾಯನಿಕ ಬಳಕೆ ಪರಿಣಾಮ ಕುರಿತು ತಿಳುವಳಿಕೆ ನೀಡಿ ಮನವರಿಕೆ ಮಾಡಿಕೊಟ್ಟು ಕೃಷಿಯಲ್ಲಿ ಆದಾಯ ಮಾಡಲು ಅಗತ್ಯ ಉಪಾಯಗಳನ್ನು ನೀಡುವ ಕೆಲಸವಾಗಬೇಕು ಎಂದರು. ನಿಪುಣರು ನಮ್ಮ ವಿದ್ಯಾರ್ಥಿಗಳು ಅವರೆಲ್ಲ ಅವ್ರು ಮಾಹಿತಿ ತಂದು ಎಲ್ಲಿಂದ ಬೇಕಲ್ಲಿಂದ ಪತ್ರ ಬರೆಯಕ್ಕೆ ಹಚ್ಚಿದ್ರು. ಪತ್ರ ಬರೆಯುವಾಗ ಆರು ಜಿಲ್ಲೆಗಳಲ್ಲಿ ನಾವು ಹೆಂಗಪ್ಪ ಇದನ್ನು ಕಮ್ಮಿಸಬೇಕು ಅಂತ ನಾವು ಯೋಚನೆ ಮಾಡಿದಾಗ ಪ್ರಾರಂಭ ಮಾಡುವುದು ಮ್ಯಾನೇಜರ್ ಅಂತ ಕೇಳಿದ್ರೆ ಮ್ಯಾನೇಜರ್ ಒಂದು ದಿವಸ ಫೋನ್ ಮಾಡಿದ್ರೆ ಅವ್ರಿಗೆ ಎಂಟು ಕೆಲಸ ಹೋಗ್ಬಿಡ್ತದೆ. ಆದರೆ ನಾವು ಇಲ್ಲಿ ಮಾಡಬೇಕಾದಂಥ ಸ್ವಯಂ ಅವರು ಮ್ಯಾನೇಜರಿಂದ ಕೊಡಬೇಕಂತ ಎರಡೇ ಬ್ಯಾಚ್ ಇದ್ದವು, ಅದು 40 ಮಂದಿ ಹೌದಲ್ರಿ. 40 ಬಿಟ್ಟು 50 ತಗೊಂಡಂದ್ರೆ ನೀವು ಒಬ್ಬರು ಕೊಡಲ್ಲ, ಅವರು ಜೆ ಡಿ ಅವರು ಇಬ್ಬರು ಇಲ್ದಲೇ ಅವರು ಜೆ ಡಿ ಅವರು ಇವ್ರನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋ ದೊಡ್ಡ ಸಮಸ್ಯೆ ಬಂತು. ಇದು ಗೊತ್ತಿದ್ದಂತ ಆಯ್ಕೆ ಮಾಡೋಣ ಅಥವಾ ಏನು ರಿಲೇಷನ್ ಇದ್ದಂತ ತಗೋಣ ಅಥವಾ ಏನು ಮಾಡಬೇಕು ಇದು? ಅದಕ್ಕೆ ಜೆ ಡಿ ಅವ್ರಿಗೆ ಹೆಚ್ಚಿದೆಯೋ ಕೆಲಸ. ಅವರು ಸರ್ಕಾರದ ಒಂದು 15 ಅವರೆಲ್ಲ ಒಂದು ನಿಮ್ಮ ತರಬೇತಿದಾರನ ಆಯ್ಕೆ ಮಾಡಿಕೊಟ್ಟು 9 ಬ್ಯಾಚಿಂಗ್ 9 6 ಜಿಲ್ಲೆಯ ಜೆ ಡಿ ಎಗಳನ್ನು ನಾನು ನೆನೆಸಬೇಕಾಗುತ್ತೆ. ಅವರು ಮಾಡಿಕೊಟ್ಟ ಒಂದು ಕೆಲಸದಡಿಯಲ್ಲಿ ತಲಾ ನಾವು 20,000 ನಾವು ತಗೊಂಡ್ಬಿಟ್ಟೆವು. 20,000 ಆದರೆ ನಾವು 20,000 ಇರೋದು ಫೀಸ್. ನಾವು ಮ್ಯಾನೇಜರ್ ಏನು ಬೇಡ ಏನು ಬೇಡ ಅಂತ 9 ಬ್ಯಾಚ್ಗಳಾಗಿ ಗಂಗಾವತಿ ಮತ್ತು ಗುಲ್ಬರ್ಗದಲ್ಲಿ ಮತ್ತು ಭೀಮರಾಜ್ನಲ್ಲಿ 2-4 ಬ್ಯಾಚ್ನಲ್ಲಿ ನಾವು ಸರ್ಟಿಫಿಕೇಟ್ ಕೊಟ್ಟಿವಿ. ಅವರ ಅನುಭವವನ್ನು ಹಂಚಿಕೊಂಡ ರೀತಿ ನೋಡಿದರೆ ಮನೆಯೇ ಮೊದಲು ಪಾಠಶಾಲೆ ಅಂತ ಅನ್ನೋ ಒಂದು ಏನು ವೇದಿಕೆ ಇದೆಯಲ್ಲ, ಅದೇ ರೀತಿಯಾಗಿ ಇವತ್ತು ಇನ್ಪುಟ್ ಡೀಲರ್ಸ್ ನಮ್ಮ ರೈತರಿಗೆ ಮೊದಲನೆಯ ಪಾಠಶಾಲೆ ಅವರು ಆಗ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವರು ರೋಗಿಗಳನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕು ಅನ್ನುವಂಥ ಒಂದು ಡಾಕ್ಟರೇಟ್ ಆಗಿದ್ದಾಗ ಅವರು ಡಿಪ್ಲೊಮಾ ಪಡ್ಕೊಂಡು ಅದು ಒಂದು ಎರಡನೇ ದಿನಕ್ಕೆ ಡಾಕ್ಟರ್ ಅಂದರೆ ಮಾತಾಡಿದ್ರೆ ಡಾಕ್ಟರ್ ಭಾಳ ಚಲೋ ಇರ್ತಾರೆ, ಪೇಷಂಟ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಮಾಡ್ತಾರೆ. ಆದರೆ ಇಲ್ಲಿ ಆಗಲ್ಲ, ಮಾತನಾಡಲಾದಂಥ ಪ್ರತಿಯೊಂದು ಬೆಳೆಗಳಿಗೆ ನೀವು ಚುಚ್ಚುಮದ್ದು ಮತ್ತು ಔಷಧ. ಕೃಷಿ ವಿಶ್ವವಿದ್ಯಾಲಯ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಎಸ್ಕೆ ಮೇಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ವಿಜ್ಞಾನಿಗಳ ಕೊರತೆಯ ನಡುವೆ ಡೀಲರ್ಗಳ ಬ್ಯಾಚ್ ಮಾಡಿ ಉಪಯುಕ್ತ ತರಬೇತಿ ನೀಡಿ ಇಂದು ಡಿಪ್ಲೊಮಾ ಕೋರ್ಸ್ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ. ಡೀಲರ್ಗಳು ರೈತರಿಗೆ ಮೊದಲನೇ ಪಾಠಶಾಲೆಯಿದ್ದಂತೆ, ನಾವು ಪ್ರಮಾಣ ಪತ್ರ ನೀಡಿದ ನಂತರ ನಮ್ಮ ಪರಿಮಿತಿಯಲ್ಲೇ ಕಾರ್ಯನಿರ್ವಹಿಸಬೇಕು, ಕೃಷಿ ಪರಿಕರಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ, ನೀಡಿದ ಪ್ರಮಾಣ ಪತ್ರಕ್ಕೆ ಬದ್ಧವಾಗಿರಬೇಕು. ಆಧುನಿಕ ಜಗತ್ತಿನಲ್ಲಿ ಕೃಷಿ ಪದ್ಧತಿ ಸುಧಾರಿಸಲು ಕಡಿಮೆ ಖರ್ಚು, ಗುಣಮಟ್ಟದ ಉತ್ಪಾದನೆ ಹಾಗೂ ನಿರಂತರ ಮಾರುಕಟ್ಟೆ ಲಭ್ಯತೆಗೆ ಅನುಗುಣವಾಗಿ ರೈತರಿಗೆ ಸಲಹೆ ನೀಡಬೇಕು. ಕೃಷಿ ಪರಿಕರ ಮಾರಾಟಗಾರರಿಗೆ ತರಬೇತಿಯಲ್ಲಿ ಅಗತ್ಯ ಮಾರ್ಗದರ್ಶನ ನೀಡಲಾಗಿದ್ದು ಅದನ್ನು ರೈತರಿಗೆ ತಿಳಿಯಪಡಿಸಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ನಾವು ಇವತ್ತಿನ ದಿವಸ ನಮ್ಮ ದೇಶ ಕೃಷಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಸಾಧಿಸಿದೆ. 1950 52 ಮಿಲಿಯನ್ ಟನ್ ಹಾಲು ಉತ್ಪಾದನೆಯಿಂದ ಇದೀಗ ನಾವು ಸುಮಾರು 283 ಮಿಲಿಯನ್ ಟನ್ನಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸುಮಾರು 5-5.5 ಪಟ್ಟು ಉತ್ಪಾದನೆ ಹಾಲು ಉತ್ಪಾದನೆ ಇವತ್ತು ದೇಶದಲ್ಲಿ ಹೆಚ್ಚಾಗಿದೆ. ನಾವು ಯಾವತ್ತೂ ಈ ಅಮೇರಿಕದಿಂದ ಬರುವಂತಹ ಗೋಧಿಯ ಮೇಲೆ ಅವಲಂಬಿತರಾಗಿದ್ದೆವು. ಅದೇ ಇಂದು ನಾವು ಅಮೇರಿಕ ಸಹಿತ ಅನೇಕ ದೇಶಗಳಿಗೆ ಅನೇಕ ಕೃಷಿ ಪದಾರ್ಥಗಳನ್ನು ಇವತ್ತಿನ ದಿವಸ ನಿರ್ಯಾತ ಮಾಡ್ತಾ ಇದ್ದೇವೆ. ಇದು ಸಹಿತ ಸಂತೋಷಪಡುವ ವಿಷಯ. ಈ ಒಟ್ಟಾರೆ ಬೆಳವಣಿಗೆ ಕೃಷಿಯಲ್ಲಿ ಆದ ಸಂಶೋಧನೆಯಿಂದ ಆಗಿರಬಹುದು. ಈಗ ಯಾವಾಗ ನಮಗೆ ಏನಾದರೂ ಸ್ವಲ್ಪ ಆರಾಮಿಲ್ಲ ಅಂದರೆ ನಾವು ಯಾರಿಗೆ ಡಾಕ್ಟರ್ ಹತ್ರ ನೇರವಾಗಿ ಹೋಗಲ್ಲ, ನಾವು ನಡೆಯಲು ಹೋಗ್ತೇವೆ ಅಂದರೆ ಒಂದು ಔಷಧಿ ಮೇಲೆ ಹೋಗ್ತೇವೆ, ಅವ್ರಿಗೆ ಕೇಳ್ತೇವೆ ಹೇಗೆಪ್ಪ ಏನು ಕೊಡ್ತೀವಿ ಅಂದರೆ ಅವ್ರು ಕೊಟ್ಟಿದ್ದಂತೆ ತಗೊಳ್ತೇವೆ. ಅಂದರೆ ಅನೇಕ ಬಾರಿ ಮುಖ್ಯವಾಗಿ ಸಂಬಂಧಿಸಿದಂತಹ ಮನೆಯ ಹತ್ರ ಹೋಗುವುದು ಸಾಧ್ಯವಾಗುವುದಿಲ್ಲ ಮತ್ತು ತರಳುವಾಗ
ಸಿಸ್ಟರ್ನ ಕೆಲಸವನ್ನು ತಾವು ಚೆನ್ನಾಗಿ ಇದುವರೆಗೆ ಮಾಡುತ್ತಾ ಬಂದಿರೋದ್ರಿಂದ ಭಾರತ ಸರ್ಕಾರ ತಮ್ಮ ಈ ಒಂದು ಗಹನವಾದ ಕಾರ್ಯವನ್ನು ಮನಗಂಡಿದೆ. ಆ ಕಾರಣಕ್ಕಾಗಿ ತಮ್ಮನ್ನು ಮೊದಲ ಹಂತದ ಕೃಷಿ ವಿಸ್ತರಣೆ ಕೆಲಸಗಾರರಂತ ಗುರುತಿಸಿದೆ. ಕಾರ್ಯಕ್ರಮದಲ್ಲಿ ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಗಳ 2017-18 ಡಿಪ್ಲೊಮೋ ಕೋರ್ಸ್ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೃಷಿ ತಂತ್ರಜ್ಞರ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎಸ್ಎಂ ಸಿದ್ದಾರೆಡ್ಡಿ ಪ್ರಾಸ್ತಾವಿಕ ಮಾತನಾಡಿದರು. ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮಲ್ಲಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಜಂಟಿ ಕೃಷಿ ನಿರ್ದೇಶಕಿ ಡಾಕ್ಟರ್ ಚೇತನಾ ಪಾಟೀಲ್, ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷ ವಿ ನಾಗರೆಡ್ಡಿ, ಚಾಮರಾಜನಗರ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ಎನ್ ವಾಸುದೇವ, ಎನ್ ವೀರನ್ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಂವಿಕೆ ಕಾರ್ ಕೇರ್ ಸೆಂಟರ್, ಕಾರ್ಚರ್ ಹೈ ಪ್ರೆಷರ್ ವಾಷರ್ 190 psi ಅಂಡ್ ಅದರ್ ವಾಷಿಂಗ್ ಸೆಂಟರ್ ಹ್ಯಾಸ್ ಓನ್ಲಿ 60 psi. ಡಿಫ್ರೆಂಟ್ ಕೈಂಡ್ ಆಫ್ ನೋಸಲ್ಸ್, ಡರ್ಟ್ ಪ್ಲಾಸ್ಟರ್ ಫಾರ್ ಅಂಡರ್ ಬಾಡಿ, ಸ್ನೋ ಫಾರ್ಮ್ ವಾಶ್, ಫಸಿ ಜರ್ಮನ್ ಮಷೀನ್ ಫಾರ್ ಅಪಾಲ್ಸಿ, ರೂಫ್ ಅಂಡ್ ಇಂಟೀರಿಯರ್ ಕ್ಲೀನಿಂಗ್, ಡಿವಾಲ್ಟ್ ಮಷೀನ್ ಫಾರ್ 3M ರಬ್ಬಿಂಗ್, 3M ಪಾಲಿಶಿಂಗ್, ನಾರ್ಮಲ್ ವಾಶ್, ಸಿಲ್ವರ್ ವಾಶ್, ಗೋಲ್ಡ್ ವಾಶ್, ಡೈಮಂಡ್ ವಾಶ್ ಅಂಡ್ ಪ್ಲಾಟಿನಮ್ ವಾಶ್. Details, please contact address Lingasuku Road, opposite Agriculture New Building, Raichur. Mobile number 9986633993. To let 1800 ಚದರ ಅಡಿ ಇರುವ ಮಳಿಗೆಯನ್ನು ಬಾಡಿಗೆಗೆ ನೀಡಲಾಗುವುದು. ರಾಯಚೂರು ಜಿಲ್ಲಾ ಪಂಚಾಯತ್ ಸಭಾಂಗಣದ ಎದುರಿಗೆ ವೀರಶೈವ ಕಲ್ಯಾಣ ಮಂಟಪದಿಂದ ಅರಬ್ ಮೊಹಲ್ಲಾಗೆ ಹೋಗುವ ದಾರಿಯಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರದ ಕೆಳಮಹಡಿ ಗ್ರೌಂಡ್ ಫ್ಲೋರ್ನಲ್ಲಿರುವ ಸಂಪೂರ್ಣವಾಗಿ ವಿಟಿಫೈಡ್ ಟೈಲ್ಸ್ಗಳಿಂದ ನೆಲಹಾಸು ಮತ್ತು ಗೋಡೆಗಳನ್ನೊಳಗೊಂಡ ಸುಮಾರು 1800 ಚದರ ಅಡಿ ಇರುವ ಜಾಗ ಬಾಡಿಗೆಗೆ ನೀಡಲಾಗುವುದು. ಮಳಿಗೆಯಲ್ಲಿನ ಸೌಲಭ್ಯಗಳು 10 CCTV ಕ್ಯಾಮೆರಾ ಮತ್ತು ಟಿವಿ, ಶೌಚಾಲಯ, 40 ವ್ಯಾಟ್ ಪವರ್ ಮತ್ತು ಡಿಜಿಸೆಟ್ ಜನರೇಟರ್, 24 ತಾಸುಗಳ ನೀರು ಸರಬರಾಜು ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9741803672, 8317398975, 9880291049. ವಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್, ಈ ಸಂಸ್ಥೆಯಿಂದ ರಾಯಚೂರಿನ ಯುವತಿಯರಿಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಲಾಗುತ್ತಿದೆ. 18-35 ವಯಸ್ಸಿನ ಯಾವುದೇ ಯುವತಿಯರು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಅವಕಾಶ ಕೇವಲ 30 ಜನರಿಗೆ ಮಾತ್ರ. ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ 31-10-2018. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಐಪಿ ರೋಡ್ ನಿಯರ್ ಮದರ್ ಟ್ರಸ್ಟ್ ಸ್ಕೂಲ್, ರಾಮಲಿಂಗೇಶ್ವರ ಲೇಔಟ್, ರಾಯಚೂರ್. ಮೊಬೈಲ್ ನಂಬರ್ 9740027093. PUC failed? Do not worry. AS Asha Kirana for PUC Science and Commerce. From Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map to blueprint pattern, high up, limited seats, use the time on time. For details, contact
ಪ್ರವೀಣ್ ಕುಮಾರ್ ಗುತ್ತಲ್ 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576, 9538004289015847634763. ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದಿಂದ October 24ರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದಿಂದ ಆಚರಿಸಲಾಗುವುದು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದ ಅಧ್ಯಕ್ಷ ರಘುವೀರ್ ನಾಯಕ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ದಿನಾಂಕ 24ರಂದು ರಂಗಮಂದಿರದಲ್ಲಿ ನಡೆಯಲಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಉದ್ಘಾಟಿಸಲಿದ್ದು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಸಂಸದ ಬೇವಿ ನಾಯಕ್, ಕೊಪ್ಪಳ ಸಂಸದ ಸಂಗಣ್ಣ ಕರಡಿ, ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸ್ರಾಜ್, ಬಸವರಾಜ್ ಪಾಟೀಲ್ ಇಡ್ಗಿ, ಶರಣಪ್ಪ ಮಟ್ಟೂರು, ಚಂದ್ರಶೇಖರ್ ಪಾಟೀಲ್, ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಕೆ ಶಿವನ್ಗೌಡ ನಾಯಕ್, ಟಿಎಸ್ ಹುಲಿಗೇರಿ, ರಾಜಾ ವೆಂಕಟಪ್ಪ ನಾಯಕ್, ಬಸವನಗೌಡ ದತ್ತಲ್ ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಭೀಮರಾಯ ಹದಿನಾಳ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಸ್ಥಳೀಯ ಶಾಸಕರಾದ ಶಿವರಾಜ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆದಿಮನಿ ವೀರಲಕ್ಷ್ಮಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಂಸದರಾದಂಥ ಬಿವಿ ನಾಯಕ್ ಹಾಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಸಂಗಣ್ಣ ಕರಡಿಯವರು ಹಾಗೂ ಮಸ್ತಿ ಕ್ಷೇತ್ರದ ಶಾಸಕರಾದಂಥ ಪ್ರತಾಪ್ ಗೌಡ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ಎಸ್ ಕೋಸರಾಜ್ ಅವರು, ಜೊತೆಗೆ ದೇವದುರ್ಗ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವನಗೌಡ ನಾಯಕರು, ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಇಟಿಗೆಯವರು, ಶರಣಪ್ಪ ಮಟ್ಟೂರ್ ಅವರು, ಮೈಸೂರು ಕ್ಷೇತ್ರದ ಶಾಸಕರಾದ ಬಿ ಎಸ್ ಹುಲಿಗೇರಿ ಅವರು, ಅದೇ ರೀತಿಯಾಗಿ ಮಾನವ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಾಜಾ ವೆಂಕಟ ನಾಯಕರು, ವಾಲ್ಮೀಕಿ ವೃತ್ತದಲ್ಲಿರುವ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ ಮಾಡುವ ಕಾರ್ಯಕ್ರಮವಿತ್ತು. ಮಹಿಳೆಯರು ಕುಂಭಮೇಳದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ವಾಲ್ಮೀಕಿ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ ನಡೆಯಲಿದೆ. ಸಮಾಜದ ಎಲ್ಲಾ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಆದರದ ಸ್ವಾಗತವಿದೆ. ತಮಗೂ ತಾವು ಸಹ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು, ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರತಿ ವರ್ಷದಂತೆ ನಾವೇನು ಬೇಡಿಕೆ ಇದೆ, ನಮ್ಮದು ಬೇಡಿಕೆ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಏನು ಬೇಕಾಗಿದೆ, ಆ ಮೀಸಲಾತಿ ಸಂಬಂಧ ಅಂದರೆ ಅದನ್ನು ಸನ್ಮಾನ್ಯ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ತಾಲೂಕು ಕ್ಷೇತ್ರ
ಕೇಂದ್ರಗಳಲ್ಲಿಯೂ ಸಹ ಅಲ್ಲಿಯ ತಾಲೂಕಾ ಸಂಘಟನೆಗಳು, ಅಲ್ಲಿರ್ತಕ್ಕಂಥ ತಾಲೂಕಾ ಆಡಳಿತ, ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸುತ್ತದೆ. ನಮ್ಮ ಬೇಡಿಕೆ ಏನಿದೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸೆವೆನ್ ಪಾಯಿಂಟ್ ಫೈವ್ ರಿಸರ್ವೇಷನ್ ಜಾರಿ ಆಗಬೇಕು, ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಪ್ರತ್ಯೇಕ ಸಚಿವಾಲಯ. ಈ ಸಂದರ್ಭದಲ್ಲಿ ವೈಪಿ ಪಾಟೀಲ್, ಕರಿಯಪ್ಪ ನಾಯಕ್, ಮಲ್ಲಿಕಾರ್ಜುನ್ ನಾಯಕ್, ಬಸವರಾಜ್ ನಾಯಕ್, ರಮೇಶ್ ನಾಯಕ್, ರಾಮು ನಾಯಕ್, ವೀರೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ಯರಮರಸ್ ಕೆಆರ್ಡಿಪಿ ಮುಖ್ಯದ್ವಾರದ ಪಕ್ಕದಲ್ಲಿ ಕರ್ನಾಟಕ ಧ್ವಜಕಟ್ಟೆ ನಿರ್ಮಾಣ ಮಾಡಲು ಅನುಮತಿ ನೀಡಬೇಕು ಎಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ವಾರ್ಡ್ ನಂಬರ್ 33 ಯರಮನಸ್ನ ಆದಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬರುವ ಕೆಐಡಿಬಿ ಮುಖ್ಯದ್ವಾರದ ಪಕ್ಕದಲ್ಲಿ ಕರ್ನಾಟಕ ಧ್ವಜ ಕಟ್ಟೆ ನಿರ್ಮಾಣ ಮಾಡಲು ಬಡಾವಣೆಯ ಹಿರಿಯರು ಮತ್ತು ಮುಖಂಡರು ತೀರ್ಮಾನಿಸಿದ್ದು, ನವೆಂಬರ್ 1ರಂದು ಕನ್ನಡ ಧ್ವಜಾರೋಹಣ ಮಾಡಲು ಜಿಲ್ಲಾಡಳಿತ ಧ್ವಜ ಕಟ್ಟೆ ನಿರ್ಮಾಣ ಮಾಡಲು ಅನುಮತಿಯನ್ನು ನೀಡಬೇಕು ಎಂದು ಮನವಿ ಸಲ್ಲಿಸಿದರು. ಸಾಮಾನ್ಯ ಜಿಲ್ಲಾಧಿಕಾರಿ ಮಾನ್ಯರೇ, ವಿಷಯ ಕೆಇಡಿಬಿ ಅರಮನೆ ಮುಖ್ಯದ್ವಾರದ ಪಕ್ಕದಲ್ಲಿ ಕರ್ನಾಟಕ ಧ್ವಜ ಕಟ್ಟೆ ನಿರ್ಮಾಣ ಮಾಡಲು ಅನುಮತಿ ನೀಡುವ ಕುರಿತು ಈ ನೇರ್ಕಾಣಿಕೆ ವಿಷಯದ ಸಮಸ್ಯೆಯಂತೆ ನಮ್ಮ ವೇದಿಕೆಯು ಸಂಬಂಧಿಸಿದೆ. ನಗರದ ವಾರ್ಡ್ ನಂಬರ್ 33 ಯರಮರಸ್ನ ಆದಿಬಸವೇಶ್ವರ ದೇವಸ್ಥಾನದ ಮುಂದುಗಡೆ ಇರುವ ಕೆಇಡಿಬಿ ಮುಖ್ಯದ್ವಾರದ ಪಕ್ಕದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಯುವಸೇನಾದ ಧ್ವಜಾರೋಹಣಕ್ಕಾಗಿ ಧ್ವಜಕಟ್ಟೆ ನಿರ್ಮಾಣ ಮಾಡಲು ಬಡಾವಣೆ ಹಿರಿಯರು ಮತ್ತು ಮುಖಂಡರು ತೀರ್ಮಾನಿಸುತ್ತೇವೆ. ಕಾರಣ ದಯಮಾಡಿ ತಾವು ಕೆಇಡಿಬಿ ಮುಖ್ಯದ್ವಾರದ ಪಕ್ಕದಲ್ಲಿ ಧ್ವಜಕಟ್ಟೆಯನ್ನು ನಿರ್ಮಾಣ ಮಾಡಲು ತಮ್ಮ ಕಾರ್ಯಾಲಯದಿಂದ ಅನುಮತಿ ನೀಡಲು ತಮ್ಮಲ್ಲಿ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ವೆಂಕಟೇಶ್, ರಾಘವೇಂದ್ರ ರೆಡ್ಡಿ, ವೆಂಕಟಗಿರಿ, ಸಾಗರ್, ಹನುಮೇಶ್, ರವಿ, ಶಿವಕುಮಾರ್, ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು, ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಸೌರಭ್ ಡ್ರೈ ಫ್ರೂಟ್ಸ್, ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಡ್ರೈ ಫ್ರೂಟ್ಸ್, ಸ್ಪೈಸಸ್, ಚಾಕ್ಲೇಟ್ಸ್, gift boxes and hampers. We accept all function orders for marriages, birthdays and etc. All varieties for daily home kitchen food needs. Address: Saurabh Dry Fruits, Harihara Road, beside Janata Darshini Hotel, Old Bharat Electronics Building, Raichur. Mobile number: 9901830534, 9845096444. Gurudev Plot Sale Private Limited, Raichur. ಪ್ರತಿ ತಿಂಗಳು ಕೇವಲ 3,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಲಕ್ಕಿ ಬಹುಮಾನ ಗೆಲ್ಲಿರಿ. ಮೊದಲನೇ ತಿಂಗಳ ಡ್ರಾನಲ್ಲಿ ಫಸ್ಟ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಸೆಕೆಂಡ್ ಪ್ರೈಸ್ 2 ಗ್ರಾಮ್ ಚಿನ್ನದ ನಾಣ್ಯ ಕೇವಲ ಒಬ್ಬರಿಗೆ ಮಾತ್ರ. ಥರ್ಡ್ ಪ್ರೈಸ್ ಗುರುದೇವ್ ಮಾಡ್ ಶಾಪಿಂಗ್ ಮಾಲ್ 5,000 ರುಪೀಸ್ ಪರ್ಚೇಸ್ ಕಾರ್ಡ್ ಕೇವಲ ಇಬ್ಬರಿಗೆ ಮಾತ್ರ. ಫೋರ್ತ್ ಪ್ರೈಸ್
600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಕೊನೆಯಲ್ಲಿ ಉಳಿದಿರುವ ಸದಸ್ಯರು ಈ ಕೆಳಗಿನ ಯಾವುದಾದರೂ ಒಂದನ್ನು ಪಡೆಯಿರಿ. ಮೊದಲನೇ ಬಹುಮಾನ 25 ಗ್ರಾಂನ ಚಿನ್ನದ ನೆಕ್ಲೆಸ್. ಎರಡನೇ ಬಹುಮಾನ ಪಾವತಿಸಿದ ಹಣದಲ್ಲಿ 25% ಕಡಿತಗೊಳಿಸಿ ಉಳಿದ ಹಣವನ್ನು ಚೆಕ್ ಮೂಲಕ ಕೊಡಲಾಗುವುದು. ಮೂರನೇ ಬಹುಮಾನ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಆರ್ಜಿಎಸ್ ಗುಜರಾತಿ ಕಲ್ಯಾಣ ಮಂಟಪ ಸಿಯಾ ತಲಾಬ್ ರಾಯಚೂರು 3rd Cross ಪಟೇಲ್ ಗಂಜ್ ರಾಯಚೂರು. ಮೊಬೈಲ್ ನಂಬರ್ 9986037711 9986035311. ಪ್ರಾಫಿಟ್ ಶೂ ಕಂಪನಿ ರಾಯಚೂರು. ನಾವು ನೈಕ್ ಅಡಿಡಾಸ್ ರೆಬಾಕ್ ವುಡ್ಲ್ಯಾಂಡ್ ಲೀ ಕೂಪರ್ ಆಲನ್ ಕೂಪರ್ ರಾಪೋ ಸ್ಲಾಗ್ಸ್ ಬ್ರಿಟಿಷ್ ನೈಟ್ ಹಶ್ ಪಪ್ಪೀಸ್ ನಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೂಗಲ್ಲು ಮತ್ತು ಹೆಲ್ಲಿಗಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ. ಅಡ್ರೆಸ್ ಸಂತೋಷಿ ಸರೋವರ್ ಬಿಹೈಂಡ್ ಹಾಸನ್ ಅಯ್ಯಂಗಾರ್ ಬೇಕರಿ ಸ್ಟೇಷನ್ ರೋಡ್ ರಾಯಚೂರು. ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ನವೆಂಬರ್ ತಿಂಗಳಿನಲ್ಲಿ ಕನ್ನಡ ಅನುಷ್ಠಾನಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜೈ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಕೃತ ಬ್ಯಾಂಕ್, ಖಾಸಗಿ ಬ್ಯಾಂಕ್, ಚಿತ್ರಮಂದಿರಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಕನ್ನಡ ಬಳಕೆಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಮಾರುಕಟ್ಟೆಯಲ್ಲಿ ಅಂಗಡಿಗಳ ನಾಮಫಲಕ ಕನ್ನಡೀಕರಣಕ್ಕೆ ಮುಂದಾಗಬೇಕು. ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆಗೆ ಕ್ರಮ ಕೈಗೊಳ್ಳಬೇಕು. ನಗರವನ್ನು ದೀಪಾಲಂಕಾರ ಮಾಡಬೇಕು ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಎಂ ವಸಂತಕುಮಾರ್ ಬಾಬು, ಶರಣಬಸವ, ಎ ರಮೇಶ್ ವಡ್ಡೇಪಲ್ಲಿ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆ, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಯಶಸ್ವಿ, ಸದಸ್ಯರ ಅವಿರೋಧ ಆಯ್ಕೆ. ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಗಳ ಡಿಪ್ಲೊಮೋ ಕೋರ್ಸ್ನ ಸರ್ಟಿಫಿಕೇಟ್ ವಿತರಣೆ. ಬೆಳೆಗಳಿಗೆ ರಾಸಾಯನಿಕ ಬಳಕೆ ಪ್ರಮಾಣ ಗಣನೀಯವಾಗಿದ್ದು ಉತ್ಪನ್ನಗಳ ಗುಣಮಟ್ಟ ಸಮಾಧಾನಕರವಾಗಿಲ್ಲ, ಡಾಕ್ಟರ್ ಬಿಎಂ ಚಿತ್ತಾಪುರ. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದಿಂದ ಅಕ್ಟೋಬರ್ 24ರಂದು ಮಹರ್ಷಿ ವಾಲ್ಮೀಕಿ ಜಯಂತಿ. ರಘುವೀರ್ ನಾಯಕ್. ಕೆಐಡಿಬಿ ಮುಖ್ಯದ್ವಾರದ ಪಕ್ಕದಲ್ಲಿ ಧ್ವಜಕಟ್ಟೆ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮತ್ತು ಕನ್ನಡ ಅನುಷ್ಠಾನಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಲು ಜೈ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ರಾಯಚೂರು ಸೂಪರ್ ಫಾಸ್ಟ್ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂವಿಕೆ ಕಾರ್ ಕೇರ್ ಸೆಂಟರ್, ಲಿಂಗಸುಗು ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್, ರಾಯಚೂರು. ಟೂ ಲೈಟ್ 1800 ಚದರ ಅಡಿ ಇರುವ ಮಳಿಗೆಯನ್ನು ಬಾಡಿಗೆಗೆ ನೀಡಲಾಗುವುದು. ಬಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್. 4,500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ. ಸನ್ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡಿಗೆನೂ ರುಚಿಯಾಗೇ ಇರುತ್ತೆ. ಸನ್ಗೋಲ್ಡ್ ಸನ್ಫ್ಲವರ್ ಆಯಿಲ್.
ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಅಮೋಕ್ ಎಜುಕೇಶನ್ಸ್ ಪ್ರಾಫಿಟ್ ಶೋ ಕಂಪನಿ ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ ಗುರುದೇವ್ ಪ್ಲಾಟ್ಸ್